ಎಂಟನೇ ತರಗತಿಯಲ್ಲಿದ್ದಾಗ ನಾನೊಂದು ಕ್ರೀಡಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದೆ. ಈ ಕ್ರೀಡಾ ಶಿಬಿರ ಮೆನ್ಸ್ ಕಾಂಪೌಂಡ್ ಮಡಿಕೇರಿಯಲ್ಲಿ ನಡೆದಿತ್ತು. ಈ ಕ್ರೀಡಾ ಶಿಬಿರದ ಸಮಯದಲ್ಲಿ ನಾನು ಎರಡು ಗ್ರೇಟ್ ಪರ್ಸನಾಲಿಟೀಸ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೊಡಗಿನ ಒಂದು ಗ್ರೇಟ್ ಪರ್ಸನಾಲಿಟಿ, ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ಅಲ್ಲಿ ಗ್ರೇಟ್, ಇವರು ಇಬ್ಬರು, ಸೊ ಸಿ ವಿ ಶಂಕರ್ ಸರ್ ಅವರು ಹಾಗೂ ಬುದಿಯೋಕ್ಕಡ ವಿಶ್ವನಾಥ್ ಅವರು, ಇವರನ್ನು ಭೇಟಿಯಾದೆ. ಈ ಇಬ್ಬರು ಪರ್ಸನಾಲಿಟೀಸ್ ನನಗೆ ಎಷ್ಟು ಪ್ರೋತ್ಸಾಹ ಮತ್ತು ಈ ಕ್ರೀಡಾ ಜಗತ್ತಿನ ಪರಿಚಯ ಮಾಡಿದ್ರು ಅಂದ್ರೆ, ನನಗೆ ಆವಾಗ ತಾನೇ ನನಗೆ ಏನು ಕ್ರೀಡಾ ಜಗತ್ತಲ್ಲಿ ಏನೆಲ್ಲ ಅಚೀವ್ ಮಾಡಬಹುದು, ಏನೆಲ್ಲ ಇದೆ ಅಂತ ನನಗೊಂದು ಪರಿಚಯ ಬಂತು. ಸೊ ಇವರು ಈ ಕೊಟ್ಟ ಪರಿಚಯದಿಂದ ನಾನು ಹೇಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಬಹುದು ಎಂದು ಒಂದು ಪ್ರೊಜೆಕ್ಷನ್ ಮಾಡಿ ಅಲ್ಲಿಂದ ನನ್ನ ಮೊದಲನೆಯ ಹೆಜ್ಜೆ ಇಟ್ಟೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಸೊ ನಾನು ಈ ಕ್ಯಾಂಪ್ ಆದ್ಮೇಲೆ ನನಗೆ ಸ್ಪೋರ್ಟ್ಸ್ ಹಾಸ್ಟೆಲ್ಲಿ ನಾನು ಜಾಯ್ನ್ ಆದೆ ಸ್ಪೋರ್ಟ್ಸ್ ಹಾಸ್ಟೆಲ್ನ. ಅಲ್ಲಿ ನನ್ನ ಫೋನ್ ಮೀಡಿಯಾ ಹರ್ಡಲ್ಸ್ ಅಲ್ಲಿ ನಾನು ಬೆಂಗಳೂರು ಯೂನಿವರ್ಸಿಟಿ ರೆಕಾರ್ಡ್ ಮಾಡಿದೆ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಒಂದು ಬ್ರಾಂಜ್ ಮೆಡಲ್ ಆಯ್ತು ನಂದು. ಅದಾದ ನಂತರ ನಾನು 2006 ಅಲ್ಲಿ ರಗ್ಬಿ ಆಡಲಿಕ್ಕೆ ಶುರು ಮಾಡಿದೆ. ರಗ್ಬಿ ಆಡಿ ನಾನು ಒಂದು 42 ಇಂಟರ್ನ್ಯಾಷನಲ್ ಗೇಮ್ಸ್ಗಳು ಆಡಿದ್ದೀನಿ ನಮ್ಮ ದೇಶಕ್ಕೆ. ನನ್ನ ಮೊದಲನೇ ಟೂರ್ನಮೆಂಟ್ ಅಂದ್ರೆ ನಾನು ದುಬೈ ಸೆವೆನ್ಸ್ ಆಡಿದೆ. ದುಬೈ ಸೆವೆನ್ಸ್ ಅಲ್ಲಿ ಅದೊಂದು ಬಹಳ ಒಂದು ಅತ್ಯುತ್ತಮ ಫೀಲಿಂಗ್ ಅಂತಾನೆ ಹೇಳಬಹುದು, ನಮ್ಮ ದೇಶದನ್ನು ಪ್ರತಿನಿಧಿಸೋದು. ಅದಾದ ನಂತರ 2010 ಅಲ್ಲಿ ಕಾಮನ್ವೆಲ್ತ್ ಹಾಗೂ 2010 ಅಲ್ಲಿ ಏಷ್ಯನ್ ಗೇಮ್ಸ್ ಅನ್ನು ಆಡಿದೆ.